ನನಗೆ ಭಗವದ್ಗೀತೆ ಅಶ್ವತ್ಥೆಲೆಯಲ್ಲಿ ಬರೆದ ನಂತರ ನನ್ನ ಟರ್ನಿಂಗ್ ಪಾಯಿಂಟ್ ಜನ ಗುರುತಿಸಿದ್ರು. ಆಮೇಲೆ ಬೇರೆ ಬೇರೆ ಪತ್ರಿಕೆಯಲ್ಲಿ ಬಹಳ ಜನ ತುಂಬ ಬರೆದ್ರು. ನಮಸ್ತೆ ವೀಕ್ಷಕರೇ, ನಿಮಗೊಂದು ಅಪರೂಪದ ಸಂಗತಿಯನ್ನು ಇಲ್ಲಿ ತೋರಿಸ್ಲಿಕ್ಕಿದ್ದೇವೆ. ಇವರು ವೆಂಕಣ್ಣ ಜಾಲಿಮನೆ, ಏನು ಮಾಡ್ತಿದ್ದಾರೆ ಅದು ಅತ್ಯಂತ ಕುತೂಹಲದ ವಿಚಾರವೇ ಸರಿ. ಅವರ ಒಂದು ಆಲೋಚನೆ, ಅವರ ಕಲ್ಪನೆಗಳು ಬಹಳ ಅಪರೂಪವಾದದ್ದು. ನೀವು ಈ ವಿಡಿಯೋವನ್ನು ನೋಡಿದಾಗ ಖಂಡಿತವಾಗೂ ನಿಮಗೆ ಹಾಗೆ ಅನಿಸುತ್ತೆ. 2000ನೇ ಇಸವಿಯಲ್ಲಿ 2000 ಎಲೆಯ ಮೇಲೆ ಸುಮಾರು 1 ಕಿಲೋಮೀಟರ್ ಉದ್ದ ಆಗುವಷ್ಟು ಸ್ವಾಗತಕ್ಕೆ 2000ನೇ ಇಸವಿಯ ಸ್ವಾಗತಕ್ಕೆ ಮಾಡಬೇಕು ಅನ್ನೋ ಒಂದು ಕುತೂಹಲ ಇತ್ತು, ಮಾಡಿದೆ. ಇವರು 2000ನೇ ಇಸವಿಯನ್ನು 2000 ಅಶ್ವತ್ಥೆಲೆಯ ಮೇಲೆ ಚಿತ್ರವನ್ನು ಬಿಡಿಸುವುದರ ಮೂಲಕ ಬರಮಾಡಿಕೊಂಡರು. ಅಶ್ವತ್ಥೆಲೆಯ ಮೇಲೆ ರಾಷ್ಟ್ರಪುರುಷರು, ರಾಷ್ಟ್ರ ಕವಿಗಳು, ಅದೇ ತರಹ ಪ್ರಸಿದ್ಧ ವ್ಯಕ್ತಿಗಳ ಚಿತ್ರವನ್ನು ಬಿಡಿಸುವುದರ ಮೂಲಕ 2000ನೇ ಇಸವಿಯನ್ನು ಇವರು ಬರಮಾಡಿಕೊಳ್ತಾರೆ. ರಾಷ್ಟ್ರಪುರುಷರು, ಸಾಹಿತಿಗಳು, ಸಂಗೀತಗಾರರು ಚಿತ್ರವನ್ನು ಬಿಡಿಸಿದ್ದೇನೆ. ಇದು ಬೇರೆ ಬೇರೆ, ಇದು ನಮ್ಮ ದೇಶ ಬೇರೆ ಬೇರೆ ರಾಜ್ಯ, ಕರ್ನಾಟಕ, ಗುಜರಾತ್ ರಾಜ್ಯ, ಹೀಗೆ 30-35 ರಾಜ್ಯಗಳನ್ನು ನಾನು ಸಣ್ಣ ಆಕೃತಿಯಲ್ಲಿ ಬಿಡಿಸಿದ್ದು. ಇದು ನವ್ಯ ಆರ್ಟ್, ಬೇರೆ ಬೇರೆ ನವ್ಯ ಕಲೆಯನ್ನು ಅಶ್ವತ್ಥೆಲೆ ಮೇಲೆ ಚಿತ್ರಿಸಿದ್ದೀರಿ. ಸುಮಾರು ಇದು 200 ಗಣೇಶನ ಚಿತ್ರಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದೇನೆ. ಬೇರೆ ಬೇರೆ ನೀವು ಇದು ಬಟ್ಟೆಗೆ ಅದರ ಮೇಲ್ಗಡೆ ಅಂಟಿಸಿದ್ದು ಬ್ಲ್ಯಾಕ್ ಸೀಟಿನ ಮೇಲೆ, ಅಂದ್ರೆ ಈ ಎಲೆ ವೈಟ್ ಮೇಲೆ ಕಾಣಲ್ಲ, ಈ ಬ್ಲ್ಯಾಕಿನ ಮೇಲೆ ಇದ್ರೆ ಚೆನ್ನಾಗಿ ಕಾಣುತ್ತೆ. ಡಿವಿಜಿ ಗುಂಡಪ್ಪ, ಟಿವಿ ಕೈಲಾಸಂ, ಅವನೇ ಕೃಷ್ಣರಾಯ್, ಅಂದ್ರೆ ಎಲೆ ಮೇಲೆ ಲಂಕೇಶ್ ನೋಡಿ. 1 ನಿಮಿಷ ಲಂಕೇಶ್ ಅವರ ಚಿತ್ರ ವೀಕ್ಷಕರಿಗೆ, ಬಹಳ ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಇದು ಡಿವಿಜಿ ಗುಂಡಪ್ಪ. ಹಾಂ, ಇನ್ನು ತುಂಬ 2000 ಚಿತ್ರವನ್ನು ಈ ಥರ ಮಾಡಿ ಬಿಡಿಸಿದ್ದು ಆಗಿದೆ. 2000ನೇ ಇಸವಿ 2000 ಎಲೆ, ಬಹಳ ಖುಷಿಯಾಗಿ ಅದು ಸಂಭ್ರಮದಿಂದ ನೀವು 2000ನೇ ಇಸವಿಯನ್ನು ನೀವು ಆಹ್ವಾನ ಮಾಡಿದ್ದೀರಿ. ಗಂಗಾಧರೇಂದ್ರ ಸ್ವಾಮೀಜಿಯವರು ಭಗವದ್ಗೀತೆ ಅಭಿಯಾನ ಸ್ಟಾರ್ಟ್ ಮಾಡಿದರು. ಆಗ ಭಗವದ್ಗೀತೆಯನ್ನು ಬರೀಬೇಕು ಅಂತ ಒಂದು ಯೋಚನೆ ಬಂತು. ಇದು 1ನೇ ಅಧ್ಯಾಯ 1ನೇ ಶ್ಲೋಕ. ಹೀಗೆ ಇದು ಇಲ್ಲಿ ಈಗ 1ನೇ ಅಧ್ಯಾಯದ 8 ಶ್ಲೋಕಗಳಿದೆ, ಉಳಿದಿದ್ದು ಸುರ್ಣಹಳ್ಳಿ ಮಠದಲ್ಲಿದೆ. ನಾನು ಇಲ್ಲಿ 1 ಅಧ್ಯಾಯ ಮಾತ್ರ ಇಟ್ಕೊಂಡಿದ್ದೇನೆ. ಎಲೆಯ ಮೇಲೆ, ಅಶ್ವತ್ಥೆಲೆಯ ಮೇಲೆ ಬರೆದಿದ್ದಾರೆ ಒಂದೊಂದು ಶ್ಲೋಕಗಳು, ಒಂದೊಂದು ಎಲೆಯ ಮೇಲೆ ಇರೋದನ್ನು ನೀವಿಲ್ಲಿ ನೋಡ್ತೀರಿ. ಭಗವದ್ಗೀತೆ ಅಶ್ವತ್ಥೆಲೆಯಲ್ಲಿ ಬರೆದ ನಂತರ ನನ್ನ ಟರ್ನಿಂಗ್ ಪಾಯಿಂಟ್ ಜನ ಗುರುತಿಸಿದ್ರು. ಆಮೇಲೆ ಬೇರೆ ಬೇರೆ ಪತ್ರಿಕೆಯಲ್ಲಿ ಬಹಳ ಜನ ತುಂಬ ಬರೆದರು. ವಿಜಯ ಕರ್ನಾಟಕದ ಕಂಚಿ ಕವಿ ವಿರೂಪಾಕ್ಷ ಹೆಗಡೆ ನನ್ನ ಬಗ್ಗೆ ಭಾಳ ತುಂಬ ಚೆನ್ನಾಗಿ ಬರೆದು ಅಲ್ಲಿಂದ ನಾನು ನನ್ನ ಚೇಂಜ್ ಆಗಿದೆ.